ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ರೀತಿಯ ಸೀರೆ ಕುಚ್ಚು ನೋಡೋಣ ಹೆಂಗೆ ಮಾಡೋದು ಅಂತ. ಅದಕ್ಕೆ ಆರೆಳೆ ದಾರ ತಗೊಂಡಿದ್ದೀನಿ. ಆರೆಳೆ ದಾರ 7 ನಂಬರ್ದು ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಅದೇ ಥರ ಇದು ಬೀಡು, ಒಂದು ರೌಂಡ್ ಬೀಡು ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟು ದಾರ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ ಇಲ್ಲಿ ಬಟ್ಟೆಗೆ. 3 ಚೈನ್ ಹಾಕ್ಬೇಕು. ಆಮೇಲೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕು, ಮತ್ತು 3 ಚೈನು ಬಟ್ಟೆಗೆ ಲಾಕು, ಮತ್ತು 3 ಚೈನು ಬಟ್ಟೆಗೆ ಲಾಕು. ಇದು ನಾನು ಮೊದಲೇ ಮಾಡಿದ್ದೀನಿ. ಈ ಬೇಸು ಪಫ್ ಡಿಸೈನ್ಗೆ, ಸ್ಲ್ಯಾಂಡಿಂಗ್ ಪಫ್ ಡಿಸೈನು ಅಥವಾ ಕ್ರಾಸ್ ಸ್ಟಿಚ್ ಡಿಸೈನು, ಇದೆಲ್ಲ ಇದೇ ಬೇಸು. ಅದರಲ್ಲಿ ಡೀಟೇಲಾಗಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ, ಗೊತ್ತಾಗಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಳ್ಳಿ. ಈ ಥರ ಬೀಡ್ ಹಾಕ್ಕೋಬೇಕು. ಆಮೇಲೆ 3 ಸಾರಿ 3 ಚೈನಾಗಿ, ಆಮೇಲೆ ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಮಣಿ. ಮತ್ತು 5 ಸರಿ 3 ಚೈನು, 1 ಮತ್ತು 3 ಚೈನು, ಬಟ್ಟೆಗೆ ಲಾಕು, ಮತ್ತು 3 ಚೈನು, ಬಟ್ಟೆಗೆ ಲಾಕು, ಒಂದು ಎರಡು ಮೂರು ನಾಲ್ಕು ಐದು, 5 ಸರಿ 3 ಚೈನು. ಆಮೇಲೆ ಮತ್ತೆ ಮಣಿ, ಮತ್ತೆ ಮಣಿನ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮಣಿನ ಬಟ್ಟೆಗೆ ಲಾಕ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಫುಲ್ ಸೀರೆ. ಮಣಿ ಆದಮೇಲೆ 5 ಸರಿ 3 ಚೈನು, ಕೊನೆಯಲ್ಲಿ 3 ಸರಿ 3 ಚೈನ್ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ಈ ರೌಂಡು ಫುಲ್ ಮಾಡಿದ್ದೀನಿ. ಫಸ್ಟ್ 3 ಬಾರಿ 3 ಚೈನು ಬೀಡು, 5 ಬಾರಿ 3 ಚೈನು ಫುಲ್ ಸೀರೆ ಹಾಕ್ಕೊಂಡು ಕೊನೆಯಲ್ಲಿ 3 ಬಾರಿ 3 ಚೈನ್ ಹಾಕಿದ್ದೀನಿ. ಈಗ ಸೆಕೆಂಡ್ ರೌಂಡು ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಸೆಕೆಂಡ್ ರೌಂಡಲ್ಲಿ. ಮತ್ತು ಫಸ್ಟ್ 3 ಚೈನು, 3 ಚೈನ್ ಹಾಕಿ ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು, ಅದೆಲ್ಲಿ ಲಾಕ್ ಆಗಿದೆ ಮೊದಲಿನ ರೋದಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಬೀಡ್ ಪಕ್ಕದಲ್ಲಿ. ಆಮೇಲೆ ಬೀಡ್ ಸುತ್ತಲೂ 5 ಚೈನು, 1 2 3 4 5, ಇದನ್ನು ಈ ಬೀಡ್ ಪಕ್ಕ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲೆಲ್ಲ ಚೈನ್ ಇದೆಯೋ ಚೈನ್ ಹಾಕ್ಕೊಂಡು ಅಲ್ಲಿ ಚೈನ್ ಎಲ್ಲಿ ಲಾಕ್ ಆಗಿದೆ ಮೊದಲಿನ ರೋದಲ್ಲಿ ಅಲ್ಲಿ ಲಾಕ್ ಮಾಡ್ಕೊಂಡು ಹೋಗಿ, ಬೀಡ್ಸುತ್ತ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಫುಲ್ ಮಾಡಿ ತೋರಿಸ್ತೀನಿ. ಎರಡನೇ ರೌಂಡ್ ಆಗಿದೆ. ಈಗ ನೆಕ್ಸ್ಟ್ ರೌಂಡು ಒಂದು ಚೈನ್ ಹಾಕ್ಕೊಂಡು ಬಟ್ಟೆ ತಿರುಗಿಸ್ಕೊಳ್ಳಿ. 3 ಚೈನು, ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾಗಿ ಇಲ್ಲಿ 3 ಚೈನ್ ಇದೆಯಲ್ವಾ, ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಈಗ ಬೀಡ್ ಮೇಲಿನ ಚೈನಲ್ಲಿ ಒಂದು ಡಬಲ್ ಕ್ರೋಷೆ, ಮತ್ತು 3 ಚೈನು, ಮತ್ತು ಒಂದು ಡಬಲ್ ಕ್ರೋಷೆ, ಮತ್ತೆ 3 ಚೈನು, ಮತ್ತೆ ಒಂದು ಡಬಲ್ ಕ್ರೋಷೆ, ಮತ್ತೆ 3 ಚೈನು, ಮತ್ತೆ ಒಂದು
ಡಬಲ್ ಕ್ರೋಷೆ, ಮತ್ತೆ ಮೂರು ಚೈನು, ಮತ್ತೊಂದು ಡಬಲ್ ಕ್ರೋಷೆ. ಈ ಥರ ಹಾಕ್ಕೊಂಡು ಬರಬೇಕು. ಒಂದು ಒಂದು ಡಬಲ್ ಕ್ರೋಷೆ ಮೂರು ಚೈನು, ಒಂದು ಡಬಲ್ ಕ್ರೋಷೆ ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಮೂರು ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿಕೊಡಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಮೂರು ಚೈನಲ್ಲಿ ಮೂರು ಚೈನ್ ಮಾಡಿಕೊಂಡು ಮೂರು ಚೈನ್ಗಳಲ್ಲಿ ಈ ಕೊನೆ ಮೂರು ಚೈನಲ್ಲಿ ಬೀಡ್ ಪಕ್ಕದ ಮೂರು ಚೈನಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕಿ ಬೀಡ್ ಮೇಲಿನ ಚೈನಲ್ಲಿ ಇದೇ ಥರ ಆರ್ಚ್ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಷೆ ಮೂರು ಚೈನ್, ಒಂದು ಡಬಲ್ ಕ್ರೋಷೆ ಮೂರು ಚೈನ್, ಈ ಥರ ಮಾಡಿಕೊಂಡು ಹೋಗಿ. ಈ ರೌಂಡು ಕಂಪ್ಲೀಟ್ ಆಗಿದೆ ಈ ಥರ. ಈಗ ನೆಕ್ಸ್ಟ್ ರೌಂಡು ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಈ ಹಳೆ ದಾರನ ಹಿಂಗೆ ಇಟ್ಕೊಂಡು ಫಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ಈ ದಾರ ಕುಚ್ಚಿಗೆ ಸೇರಿಸ್ಕೋಬೋದು, ಬೇಡ ಅಂದರೆ ಕಟ್ ಮಾಡ್ಕೋಬೋದು. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಈ ಆರ್ಚಲ್ಲಿರೋ ಫಸ್ಟ್ ಚೈನ್ ಗ್ಯಾಪ್ ಇದೆಯಲ್ವ, ಮೂರು ಚೈನ್ ಗ್ಯಾಪು, ಇಲ್ಲಿ ಫಸ್ಟ್ ಮೂರು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಒಂದು, ಎರಡು, ಮೂರು. ಮೂರು ಡಬಲ್ ಕ್ರೋಷೆ ಹಾಕಿಬಿಟ್ಟು ನಾಲ್ಕು ಚೈನು, ನಾಲ್ಕು ಚೈನ್ ಹಾಕಿ ಈ ಮೂರನೇ ಡಬಲ್ ಕ್ರೋಷೆ ಎಂಡ್ ಇದೆಯಲ್ವ, ಚೈನ್ ಸ್ಟಾರ್ಟ್ ಆಗಿದೆ ಅಲ್ಲಿ, ಈ ಥರ ಹುಕ್ ಹಾಕ್ಕೊಂಡು ದಾರನ ಅದರೊಳಗಿಂದ ತಂದು ಈ ಥರ ತನ್ನಿ. ಇದನ್ನು ಪೀಕು ಅಂತ ಕರೀತಾರೆ. ಮತ್ತೆ ಅದೇ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ ಹಾಕ್ಕೋಬೇಕು ಅದೇ ಗ್ಯಾಪಲ್ಲಿ. ಈ ಥರ ಹಾಕಿಬಿಟ್ಟು ನೆಕ್ಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಹಾಕಿ ಲಾಕ್ ಮಾಡಿ. ಇನ್ನು ಅದರ ನೆಕ್ಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ, ಎರಡು, ಮೂರು. ಮೂರು ಡಬಲ್ ಕ್ರೋಷೆ ಹಾಕಿ ನಾಲ್ಕು ಚೈನು, ಒಂದು, ಎರಡು, ಮೂರು, ನಾಲ್ಕು ಚೈನ್ ಹಾಕಿ ಪೀಕೋ ಮಾಡ್ಕೋಬೇಕು. ಪೀಕೋ ಈ ಮೂರನೇ ಡಬಲ್ ಕ್ರೋಷೆ ಎಂಡ್ ಇದೆಯಲ್ವ ಅಲ್ಲಿ, ಇಲ್ಲಿ ಇಲ್ಲಿ ಹುಕ್ ಹಾಕ್ಕೊಂಡು ದಾರನ ತನ್ನಿ, ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅದೇ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ. ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮೂರು ಚೈನ್ ಗ್ಯಾಪಲ್ಲಿ ಲಾಕ್, ಮತ್ತೆ ನೆಕ್ಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ, ಒಂದು, ಎರಡು, ಮೂರು. ಮೂರು ಡಬಲ್ ಕ್ರೋಷೆ ಆಗಿ ನಾಲ್ಕು ಚೈನು, ಮೂರು, ನಾಲ್ಕು ಚೈನ್ ಹಾಕಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹುಕ್ ಹಾಕ್ಕೊಂಡು ದಾರ ತಗೊಂಡ್ಬನ್ನಿ. ತಗೊಂಡು ಬಂದು ಅದನ್ನು ಮತ್ತೆ ಲಾಕ್ ಮಾಡಿ. ಮತ್ತೆ ಅದೇ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ, ಒಂದು,
ಇನ್ನು ಈ ಮೂರು ಚೈನ್, ನೆಕ್ಸ್ಟ್ ಮೂರು ಚೈನ್ ಗ್ಯಾಪಲ್ಲಿ ಲಾಕು. ಮತ್ತು ಆ ಲಾಕಲ್ಲಿ ಅಲ್ಲಿ ಪಕ್ಕದಲ್ಲಿ ಲಾಕ್ ಇದೆಯಲ್ವ, ಇದು ಮೊದಲಿನ ಲಾಕು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಪೆಟಲ್ಸ್ ಥರ ಆಗುತ್ತೆ, ಫುಲ್ಲು ಮಾಡ್ಕೊಂಡು ಹೋಗ್ಬೇಕು. ಇನ್ನು ಮಾಮೂಲಿ ಮೂರು ಚೈನು, ಮತ್ತು ಈ ಮೂರು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಇಲ್ಲಿ ಹೆಂಗೆ ಮಾಡಿದ್ದೀವೋ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಪೆಟಲ್ ಥರ ಬರುತ್ತೆ, ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ, ಈ ಥರ ಮೂರು ಮೂರು ಪೆಟಲ್ಸ್ ಬಂದಂಗೆ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.